ಸ್ಥಾನದಲ್ಲಿ ಭಾಗವಹಿಸುವಂತ ಎಸ್ ಪಿ ಕಾಟಗಿ ಅವರೇ, ಡಾಕ್ಟರ್ ಮಗಮನ್ ಅವರೇ, ಮಾವೀರ ಮೊಯ್ತಿ ಅವರೇ, ಸದಾಶಿವ ಅವರೇ, ಪಾಟೀಲ್ರವರೇ, ಕುಲ್ಗಡೆ ಅವರೇ, ರಾಹುಲ್ ಅವರೇ, ಬ್ಲಾಕ್ ಅಧ್ಯಕ್ಷರೇ, ಇನ್ನುಳಿದ ಎಲ್ಲ ನಮ್ಮ ಪಕ್ಷದ ನಾಯಕರೇ, ಇವತ್ತು ತಾವೆಲ್ಲ ಕಳೆದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ನಮ್ಮನ್ನು ತೊರೆಯದು ತಾವು ಬೇರೆ ಅಭ್ಯರ್ಥಿಯನ್ನು ಬೆಂಬಲಿಸ್ತೀರಿ, ಆದರೆ ಅದು ಬೇರೆ ವಿಷಯ. ಈಗೆಲ್ಲ ರಾಜಕೀಯ ಭಾಳಷ್ಟು ಬದಲಾವಣೆ ಇದೆ. ಹತ್ತು ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಿಯಾಂಕ ಅವರು ಸ್ಪರ್ಧೆ ಮಾಡಿದ್ದಾರೆ, ಅವ್ರನ್ನ ಗೆಲ್ಲಿಸ್ಬೇಕಂತ ತಾವು ಏನೋ ಒಂದು ನಮ್ಮ ನಾಲ್ಕೈದು ಜನ ಮುಖಂಡರ ನೇತೃತ್ವದಲ್ಲಿ ತಾವು ಏನೋ ನಿರ್ಣಯ ತಗೊಂಡ್ರೆ ಭಾಳ ಒಳ್ಳೆ ನಿರ್ಧಾರ, ಒಳ್ಳೆ ನಿರ್ಧಾರ ಮಾಡಿದ್ರಿ. ಅದಕ್ಕೆ ತಮಗೆ ಮತ್ತು ಎಲ್ಲ ನಿಮ್ಮ ಮುಖಂಡರು ಕೂಡ, ಅಜಿತ್ ಪಾಟೀಲ್ ಅವರಿಗೆ, ಅಬ್ದುಲ್ ಅವರಿಗೆ, ಅಣ್ಣಸಾಬ್ ಅವರಿಗೆ, ಸಲೀಮ್ ಅವರಿಗೆ, ಸೈನಿಕ್ ಪಾಟೀಲ್ ಅವರಿಗೆ, ಅಯೂಬ್ ತಾಂಬಟ್ ಅವರಿಗೆ ಮತ್ತು ನಿಮಗೂ ಅಭಿನಂದಿಸ್ತೇನೆ. ಯಾಕಂದರೆ ಸರಿಯಾದ ಪಕ್ಷದ ಅಭ್ಯರ್ಥಿಗೆ ತಾವು ಬೆಂಬಲ ಕೊಡಲಿಕ್ಕೆ ಸರಿಯಾದ ನಿರ್ಧಾರ ತಗೊಳ್ಳುತ್ತಾ ಹೇಳುತ್ತಾ, ಈ ಚುನಾವಣೆ ಐತಿಹಾಸಿಕ ಚುನಾವಣೆ ಆಗಲಿನ, ತಾವೆಲ್ಲ ನಮಗೆ ಶಕ್ತಿ ಕೊಡಬೇಕು. ಒಳ್ಳೆ ಕೆಲಸ ಮಾಡ್ತದೆ ಸಿದ್ದರಾಮಯ್ಯ ಸರ್ಕಾರ. ಈ ಸರ್ಕಾರಕ್ಕೆ ತಮ್ಮ ಬೆಂಬಲ ಬಹಳ ಅಗತ್ಯ ಇದೆ. ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ ಸಾರಿ ಮುಖ್ಯಮಂತ್ರಿಗಳಿದ್ದಾಗ ರಾಯಭಾಗದಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿ ಕೆರೆ ತುಂಬುವಂಥ ಕೆಲಸ ಮಾಡಿದ್ವಿ. ರಾಯಭಾಗದಲ್ಲಿ ಕೂಡ ಒಂದು ಕೆರೆ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿದ ಒಂದು ಕೆರೆ ಇದೆ, ಅದು ಮಧ್ಯೆ 4 ವರ್ಷ ಬಿಜೆಪಿಯಲ್ಲಿ ತೆಗೆದುಕೊಂಡಿದೆ. ಈಗ ಮತ್ತೆ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ, ಬಹುಶಃ 4-5 ತಿಂಗಳಲ್ಲಿ ಆ ಕೆರೆಗೆ ಬಹುಶಃ ನೀರನ್ನು ತುಂಬುವಂಥ ಕೆಲಸ ಮತ್ತೆ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಮಾಡ್ತಾ ಇದ್ದೇನೆ. ಅದು ಕೃಷಿ ಹೊಂಡ ಇರ್ಬೋದು, ವಸತಿ ಶಾಲೆಗಳಿರ್ಬೋದು, ಹಲವಾರು ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ತಮ್ಮ ಬೆಂಬಲ ಇವತ್ತು ಭಾಳ ಅವಶ್ಯಕತೆ ಇತ್ತು. ತಾವು ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ಸಾಕಾರ ಭಾಳ ಸಂತೋಷ. ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವೆಲ್ಲ ಸುಮಾರು ಚುನಾವಣೆ ಮಾಡಿದ್ರಿ, ಹಲವಾರು ಚುನಾವಣೆ ಮಾಡಿದಿರಿ, ತಮಗೆ ದೇಶ ರಾಜ್ಯ ಜಿಲ್ಲಾ ರಾಜಕಾರಣ ಹೇಳೋದು ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾರು ಸೇವೆ ಮಾಡ್ತಾರ ಅಂಥವ್ರನ್ನ ಆಯ್ಕೆ ಮಾಡಿಕೊಳ್ಳುತ್ತ ನಮ್ಮ ಕಳಕಳಿಗೆ ವಿನಂತಿ. ಯಾರು ನಿಮ್ಮನ್ನ ಸಮಸ್ಯೆ ಇದ್ದಾಗ, ಕೋವಿಡ್ ಇದ್ದಾಗ, ಪ್ರವಾಹ ಬಂದಾಗ, ನೀರಿನ ಸಮಸ್ಯೆ ಬಂದಾಗ ನಿಮ್ಮ ಮನೆ ಬಾಗಿಲಿಗೆ ಏಯ್ 10 ನಿಮಿಷ ಭಾಳ ಮಾಡಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಬಾಗಿಲಿಗೆ ಬಂದು ಕೇಳಿದೀವಿ ನಾವು. ಕೋವಿಡ್ ಇದ್ದಾಗ ಇಲ್ಲಿ ಬಂದಿದ್ದೀವಿ ನಿಮ್ಮ ಭಾಗಕ್ಕೆ ಆಸ್ಪತ್ರೆಗೆ, ರಾಯಭಾಗ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದೀನಿ. ಎಷ್ಟು ಬಂದು ಗೊತ್ತಿದ್ರು ಗೊತ್ತಿಲ್ಲ, ಎಲ್ಲರೂ ಮನೆಯಲ್ಲಿದ್ರೆ ಅವಾಗ ನಾವು ಒಂದು 4-5 ಜನ ಇದ್ದಿರ್ಬೇಕು. ನೀವು ಪತ್ರಕರ್ತರ ಆಸ್ಪತ್ರೆಗೆ ಬಂದಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ, ಭಾಳ ದೊಡ್ಡ ಕೋವಿಡ್, ಬೆಳಗ್ಗೆ ಮಾತಾಡಿದ್ರು ಸಾಯಂಕಾಲ ತೀರ್ಕೊಂಡಂತ ಅದು ಭಾಳ ಪೀಕ. ರಾಯಭಾಗ ಬಂದೀವಿ, ಆರೋಗ್ಯ ಆಸ್ಪತ್ರೆಗೆ ಬಂದೀವಿ, ಆಮೇಲೆ ಇನ್ನೊಂದು ಆ ಕಡೆ ದಾರಿಯಲ್ಲಿ ಬರುವಂಥ ಇನ್ನೊಂದು ಯಾವುದೋ ಆಸ್ಪತ್ರೆಗೆ ಹೋಗಿದ್ದೀವಿ, ಚಿಕ್ಕೋಡೆ ಆಸ್ಪತ್ರೆಗೆ ಹೋಗಿದ್ದೀವಿ, ಅಥಣಿ ಆಸ್ಪತ್ರೆಗೆ, ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಜನ ದೂರ ಇರ್ತದೆ, ತಮ್ಮ ಸಂಬಂಧಿಕರನ್ನ ಮಾತಾಡಿಸಂಥ ಪರಿಸ್ಥಿತಿ. ಬೇರೆ ಊರಿಂದ ನಮ್ಮ ಊರಿಗೆ ಬರ್ತೋದ್ರೆ ಬರಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಜನರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಇವ್ರು ಯಾರು ಬಿಜೆಪಿ ಅವರು ಬಂದಿರ ಏನ್ರ ಆ ಸಂದರ್ಭದಲ್ಲಿ ಕೋವಿಡ್ದಾಗ ಬಂದಿಲ್ಲ. ಪ್ರವಾಹದಲ್ಲಿ ಕೂಡ ನಿಮ್ಮ ಊರಿಗೆ ದಡದ ಪಾತ್ರದಲ್ಲಿ ಅಡ್ಡಾಡಿದ್ದೀವಿ, ಸಹಾಯ ಮಾಡಿದ್ವಿ, ಪ್ರಕಾಶ್ ಶುಕ್ಯರ ಜೊತೆ ಸೇರಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ನೀರಿನ ಸಮಸ್ಯೆ ಭಾಳ, ಈ ಬಂಗಾರ ಕೊಡ್ತೋದ್ರೆ ರೈತ ಬೇಡ ಅಂತಾರೆ, ಬಂಗಾರ ಬೇಡ್ರಿ ನೀರು ಕೊಡುತ್ತಾರೆ. 70,000 ರೂಪಾಯಿ ಕೆಜಿ ಬಂಗಾರ ಕೊಡ್ತಿದ್ರೆ ಬೇಡ್ತಾರೆ ಅಪ್ಪ. ಹಾಂ, ಈಗೇನು ಬೇಕು, ಈಗ ನೀರು ಬೇಕು, ಕೊಟ್ಟವ್ರು ಯಾರು ಈಗ ಅಂದ್ರೆ? ಹಾಂ, ನಾವು ಕೊಟ್ಟಿದ್ದೀವಿ. ಒಂದು TMCಯನ್ನು ಹಳ್ಳದ ಮುಖಾಂತರ ಕೃಷ್ಣಾ ನದಿಗೆ ಹರಿಸುವಂಥ ಭಾಳ ದಿಟ್ಟ ನಿರ್ಧಾರವನ್ನು ಮಾಡಿದ್ದೀವಿ. ಜೊತೆಗೆ 10 ದಿನಗಳ ರೈತರಿಗೆ ನೀರು ಕೊಟ್ಟಿದ್ದೀವಿ ಕುಡಿಲಿಕ್ಕೆ, ಬೆಳೆಗಳಿಗೆ. ಇನ್ನೊಂದು ಸಾರಿ ಕೊಡ್ತೀವಿ, ಇನ್ನೊಂದು ಕೊಡ್ಮೇದ ನಂತರ ಇನ್ನೊಂದು ಸಾರಿ ಕೊಡ್ತೀವಿ ನಿಮ್ಗೆ. ಇದನ್ನು ಚಿಂತೆ ಮಾಡೋಂಥವ್ರು ಬೇಕು, ಅಥವಾ ಯಾವಾಗಲೂ ಒಂದು ಸಾರಿ ಬಂದು ಮೋದಿ ನೋಡಿ ಹೊಟ್ಟಾಕ್ರಿ, ಮೋದಿ ನೋಡಿ ಹೊಟ್ಟಾಕ್ರಿ ಅನ್ನೋರು ಬೇಕು ಅನ್ನೋದು ಇವತ್ತು ನಿರ್ಧಾರ ಮಾಡಬೇಕು.
ನಮಗೆ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಸಂಸದರು ಬೇಕಾಗಿದ್ದಾರೆ, ಎಂ ಎಲ್ ಎಗಳು ಬೇಕಾಗಿದ್ದಾರೆ, ಸರ್ಕಾರ ಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಮನೆ ಬಾಗಿಲಿಗೆ ಕೆಲಸ ಮಾಡುವಂತ ಪ್ರವೃತ್ತಿ ನಮ್ಮಲ್ಲಿದೆ, ನಮ್ಮ ಮಕ್ಕಳಲ್ಲೂ ಇದೆ. ಸೊ ಅದಕ್ಕಾಗಿ 5 ವರ್ಷಕ್ಕೊಂದು ಬರುವಂತ ಸಂಸದರನ್ನ ಶಾಸಕರನ್ನ ತಿರಸ್ಕಾರ ಮಾಡಿ ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರ ಅವರನ್ನ ಗುರುತಿಸಿ ಮತ ಕೊಡುತ್ತ ಅಷ್ಟೇ ಹೇಳಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನ ಮೋಹಿತಿ ಅವ್ರು ಹೇಳಿದ್ರು, ಅವ್ರು ಕುರುಬರಿಗೆ ಟಿಕೆಟ್ ಕೊಡೋದಂತ ಹೇಳಿದ್ದೀವಿ, ಕೊಡೋದು ಯಾರಿಗೆ? ಅರ್ಜಿನ ಕೊಟ್ಟಿಲ್ಲ ನಮಗೆ ಕೊಡಂತ, ಇನ್ ಯಾರಿಗೆ ಕೊಡೋದು ಹೇಳ? ನಾವು ಅರ್ಜಿ ಕೊಡಬೇಕು, ಅವರು ಬರಬೇಕು, ಏನನ್ನು ಕೊಡ್ರಿ ನಾನು ಮಾಡ್ತಾ ಇರ್ತ. ನಾವು ಹೇಳಿದ್ ನಿಜ, ಸಮರ್ಥರಿರ್ಬೇಕು, ಸಮಾಜವನ್ನು ಒಪ್ಪಬೇಕು, ಪಕ್ಷ ಒಪ್ಪಬೇಕಾ, ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾರು ಕೂಡ ನಮ್ಗೆ ಅರ್ಜಿಯನ್ನು ಯಾರು ಕೂಡ ಕೊಡ್ದಿಲ್ಲ, ಸಮುದಾಯವರು ಕೂಡ ನಮಗೆ ಕೊಡಿ ಅಂತ ಕೂಡ ಯಾರು ಕೂಡ ನಮಗೆ ಹೇಳುವಂತ ಕೂಡ ಪ್ರಯತ್ನ ಮಾಡಿಲ್ಲ. ನಾವು ಕೊಡಬೇಕಂತ ಕೊನೆಯವರೆಗೆ ಸಿಂಗಳವರು ತಯಾರು ಮಾಡಿದ್ವಿ, ಸಿಂಗಳವರು ತಯಾರು ಮಾಡಿದ್ವಿ. ಇವ್ರು ಹೇಳಕ್ ಶುರು ಮಾಡ್ರಿ, ಏ ಹದಂಗ್ರಿ ಕ್ಯಾಂಡಿಡೇಟ್, ಅದೇನ್ ಕ್ಯಾಂಡಿಡೇಟ್, ಇವ್ರು ಹೇಳಕ್ ಶುರು ಮಾಡ್ರಿ. ಈಗ ನಾವು ತಗೊಂಡಿ ನೀವ್ ಯಾಕೆ ತಗೊಂಡ್ರಿ, ನೀವ್ ಯಾಕೆ ತಗೊಂಡ್ರಿ, ನೀವ್ ಯಾಕೆ ತಗೊಂಡ್ರಿ, ಅವ್ರು ಕೊಟ್ಟರು ಸಮಾಧಾನ ಇಲ್ಲ. ಸಿಂಗಳೇನೆ ಒಂದು ತಿಂಗಳ ಹೆಸರು ಓಡಿಸಿದ್ರು ಅವನು ಒಪ್ಕೋದಿಲ್ಲ, ಮತ್ತೀಗ ನಾವು ತಗೊಂಡಿ ನಮ್ಗೆ ಒಪ್ಪಿದ್ರೆ ಹೆಂಗ? ಅದು ಸರಿಯಾದ ರೀತಿಯಿಂದ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಸೊ ನಿಮ್ಮ ಬೆಂಬಲ ಆಶೀರ್ವಾದ ಇದೆ ಅಂತ ಹೈಕಮಾಂಡ್ ಅವರು ನಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ನಿಂತಿದ್ದೀವಿ. ಎಲ್ಲ ಸಮುದಾಯದವರಿಗೆ ಅಧಿಕಾರ ಕೊಡಲಿಕ್ಕೆ ಇದೆ, ಬೇರೆ ಬೇರೆ ಇದೆ, ಎಲ್ಲ ಸಮುದಾಯವ್ರು ಕೊಡ್ತೀವಿ. ಮಂತ್ರಿಗಳನ್ನು ಮಾಡಿದ್ದಾರೆ, ಕಾರ್ಯದರ್ಶಿಗಳನ್ನು ಮಾಡಿದ್ದಾರೆ, ಬೋರ್ಡ್ ಚೇರ್ಮನ್ ಮಾಡ್ತಾ ಇದ್ದೀವಿ. ಯಾರು ಸಮುದಾಯದವರಿಗೆ ವಂಚಿತರಾಗಿದ್ದಾರೆ ಅವ್ರು ಕೊಡಲಿಕ್ಕೆ ಅವಕಾಶ ಇದೆ, ಕೊಡ್ತಾ ಇದ್ದೀವಿ. ಹೀಗಾಗಿ ಈ ಚುನಾವಣೆಯಲ್ಲಿ ನೀವು ನಮ್ಮನ್ನು ಹೆಚ್ಚು ಅಂತರದಿಂದ ಗೆಲ್ಲಿಸಿರಂತ ನಿಮ್ಮ ಮೇಲೆ ಆಶೀರ್ವಾದ ಗೆದ್ದೇ ಅಂದೆ, 100ಕ್ಕೆ 100 ನಿಮ್ಮ ಆಶೀರ್ವಾದನ ಗೆದ್ದು ಅದರಲ್ಲಿ ಟ್ರಸ್ಟ್ ಇಲ್ಲ. ಹೆಚ್ಚು ಅಂತರದಿಂದ ನಾವು ಗೆಲ್ತೀವಿ, ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ. ಜೆ ಡಿ ಎಸ್ನಿಂದ ಮತ್ತು ನಮ್ಮನ್ನು ಬಿಟ್ಟು ಹೋದಂಥ ಅಜಿತ್ ಸಿಂಗ್ ಪಾಟೀಲ್ ಅವರು ಇವತ್ತು ನಮ್ಮ ಮತ್ತೆ ಸೇರಿದ್ದಾರೆ. ವಿಶೇಷವಾಗಿ ರಾಯಬಾಗ ವಿಧಾನಸಭೆ ವ್ಯಾಪ್ತಿಯಲ್ಲಿ ನಮ್ಗೆ ಹೆಚ್ಚು ಒಂದು ಶಕ್ತಿ ಬಂದಿದೆ. ಇನ್ನೂ ಭಾಳಷ್ಟು ಜನ ಬರೋರಿದ್ದಾರೆ, ಇನ್ನೂ ಕೆಲವರು ಇದ್ದಾರೆ. ಸುಮಾರು ಹಿಂದೆ ನಮ್ಮನ್ನು ಬಿಟ್ಟು ಹೋದಂಥ ಸುಮಾರು 80-90 ಜನ ಬಂದಿದ್ದಾರೆ ಈಗಾಗಲೇ. ಇನ್ನೊಂದು 5% 10% ಇದ್ರೆ 10ರಲ್ಲಿ ಇನ್ನೊಂದು 5% ಬರ್ತಾರೆ. ಇನ್ನು 5% ಮಂದಿ ಬರೋಲ್ಲ, ಯಾಕಂದ್ರೆ ಅವ್ರು ವ್ಯಾಪಾರ ಕೂತಾರೋ, ಅವರು ವ್ಯಾಪಾರ ಮಾಡೋರು, ಈ ಕಡೆ ತೂಕ ಮಾಡೋರು, ಆ ಕಡೆ ತೂಕ ಮಾಡೋರು. ಪ್ರತಿ ಇಲೆಕ್ಷನ್ ಒಂದು ಹೊಸ ಕ್ಯಾಂಡಿಡೇಟ್ ಬೇಕು ಅವ್ರಿಗೆ. ಪ್ರತಿ ಇಲೆಕ್ಷನ್ ವ್ಯಾಪಾರ ಮಾಡಕ್ಕೆ ಒಂದು ಹೊಸ ಬೇಕೇ ಅದಕ್ಕೆ. ಹೀಗಾಗಿ ಒಂದು 5% ಜನ ಬರೋಲ್ಲ, ಬರ್ದಿದ್ರೆ ನಮಗೆ ಸಂತೋಷ. ಮಿಕ್ಕಿದವರೆಲ್ಲ 95% ನಮ್ಮ ಪರವಾಗಿ ಇದ್ದಾರೆ. ಪಕ್ಷ ಇದೆ, ನಮ್ಮ ಪಕ್ಷದ ಕಾರ್ಯಕ್ರಮ ಇದೆ, ಅಭಿವೃದ್ಧಿ ಮಾಡಿದಂಥ ಕೆಲಸ ಇದೆ. ಸೊ ಸುಮಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ. 30 ವರ್ಷಗಳಿಂದ ನಾವು ಈ ಜಿಲ್ಲೆಯಲ್ಲಿ ಭಾಳಷ್ಟು ಸೇವೆಯನ್ನು ಮಾಡಿದ್ದೀವಿ, ಸಮಾಜ ಪರವಾಗಿ ಮಾಡಿದ್ದೀವಿ, ಪಕ್ಷಾತೀತವಾಗಿ ಮಾಡಿದ್ದೀವಿ. ಯಾವ ಪಕ್ಷದವ್ರು ಅಂತ ಕೇಳಿಲ್ಲ ನಾವು, ನಮ್ಮ ಮನೆ ಬಾಗಿಲಿಗೆ ಬಂದವ್ರನ್ನ ಇವ್ರು ಯಾವ ಪಕ್ಷದವ್ರ ಯಾವ ಜಾತಿ ಅವ್ರ ಅಂತ ಕೇಳಿ ನಾವು ಪತ್ರ ಕೊಟ್ಟಿಲ್ಲ, ಮಾತಾಡಿಸಿಲ್ಲ, ಊಟ ಹಾಕಿಲ್ಲ, ಚಹಾ ಕೊಟ್ಟಿಲ್ಲ. ಅದಕ್ಕೆ ಅವರು ನಮ್ಮವರು, ನಮ್ಮ ಜಿಲ್ಲೆಯವರು ಅನ್ನೋ ಕಾರಣಕ್ಕೆ ಅಷ್ಟರ ಮೇಲೆ ನಾವು ಅವ್ರಿಗೆ ಕೆಲಸ ಮಾಡಿದ್ವಿ. ಇಡೀ ಇವತ್ತು ಭಾಗದಲ್ಲಿ ಎಲ್ಲರೂ ಎಷ್ಟೇ ದೂರ ಇದ್ರು ಕೂಡ ನಮ್ಮ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ, ಫೋನ್ ಹಚ್ಚಿ ಅವ್ರ ಸಂಬಂಧಿಕರಿಗೆ ಹೇಳ್ತಿದ್ದಾರೆ. ಎಲ್ಲ ಹಲವಾರು ರೀತಿಯಿಂದ ನಮ್ಮ ಪರವಾಗಿ ಕೆಲಸ ಮಾಡಿದ್ರೆ ಕಾರಣ ಅಂದರೆ ನಾವು 30 ವರ್ಷ ಪಕ್ಷಾತೀತವಾಗಿ ಕೆಲಸವನ್ನು ಮಾಡಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದ. ಮೇ 7ಕ್ಕೆ ಮನೆ ಮನೆಗೆ ಹೋಗಿ ಹೇಳಬೇಕು, ಸಿದ್ದರಾಮಯ್ಯ ಅವರ ಕೊಟ್ಟಿರುವಂಥ ಮಹಿಳೆಯರಿಗೆ 5 ಗ್ಯಾರಂಟಿಗಳನ್ನು ಮನೆ ಮನೆಗೆ ಹೇಳಬೇಕು. ಜೊತೆಗೆ ಹೊಸದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರ ಹೊಸ ಗ್ಯಾರಂಟಿ, ಪ್ರತಿ ವರ್ಷ ಮಹಿಳೆಯರಿಗೆ 1 ಲಕ್ಷ ಇರ್ಬೋದು, ಒಟ್ಟು 5-6 ಸ್ಕೀಮ್ಗಳನ್ನು ಮತ್ತೆ ಹೊಸದನ್ನು ಕೇಂದ್ರ ಸರ್ಕಾರದಲ್ಲಿ ಓಕೆ. ಸೊ ಅದೇ ಮಹಿಳೆಯರಿಗೆ ಈಗ ಸಿದ್ದರಾಮಯ್ಯವರು ನಿಮಗೂ ಕೂಡ ಕೊಟ್ಟಿದ್ದಾರೆ, ಮಹಿಳೆಯರು ಕೂಡ ಹೇಳಬೇಕು. ನೀವು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಮಹಿಳೆಯರಿಗೆ, ಸಿದ್ದರಾಮಯ್ಯ ಅವರು ಯಾಕೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ, ನಿಮ್ಮನ್ನೆಲ್ಲ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, 5-4 ಸಾವಿರ ರೂಪಾಯಿ ತಿಂಗಳ ಹಣ ನಿಮಗೆಲ್ಲ
ಸರಿ ಅತ್ಯಂತ ಸದುಪಯೋಗಾಗಬೇಕಂತ ಸಿದ್ದರಾಮಯ್ಯವರು ನಿಮಗೋಸ್ಕರ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ತಾವು ಸರಿಯಾದಿಯಿಂದ ಸದುಪಯೋಗ ಮಾಡಿ ನಿಮ್ಗೆ ಯಾರು ಉಪಕಾರ ಮಾಡಿದರೆ ಅವ್ರಿಗೆ ಮತ್ತೆ ನೀವು ಉಪಕಾರ ಮಾಡುವಂಥ ಕಾಲ ಮತ್ತೆ ಬಂದಿದೆ. ಮೇ 7ಕ್ಕೆ ವಿಶೇಷವಾಗಿ ಮಹಿಳೆಯರು ಸಿದ್ದರಾಮಯ್ಯಿಂದ ಭಾಳಷ್ಟು ಸಹಾಯವನ್ನು ಪಡೆದಿರಿ. ಮುಂದೆ ಕೂಡ ನಿಮಗೋಸ್ಕರ ನಮ್ಮ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಮಾಡ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ, ಈ ಪಕ್ಷ ನಿಮ್ಮ ಪಕ್ಷ ಬಡವರ ಪಕ್ಷ ರೈತರ ಪರವಾಗಿರುವಂಥ ಪಕ್ಷ ಮತ್ತು ಕಾರ್ಮಿಕರ ಪರವಾಗಿರುವಂಥ ಪಕ್ಷ ಇದಾಗಿದೆ. ಅದಕ್ಕಾಗಿ ದಯವಿಟ್ಟು ಈ ಕಾಂಗ್ರೆಸ್ಸಿಗೆ ಅಸ್ತ್ರದ ಗುರುತಿಗೆ ತಾವು ಆಶೀರ್ವಾದ ಮಾಡಬೇಕು ಅನ್ನೋ ಮಾತನ್ನು ಹೇಳುತ್ತಾ, ಜೆ ಡಿ ಎಸ್ಟಿಂದ ಮತ್ತು ನಮ್ಮ ಪಕ್ಷದಿಂದ ಬಿಟ್ಟು ಹೋಗಿ ಮತ್ತೆ ವಾಪಸ್ ಬಂದಿರುವಂಥ ಎಲ್ಲ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಮಾಡುತ್ತಾ, ತಮ್ಮ ಬರೋದರಿಂದ ನಮ್ಮ ಪಕ್ಷಕ್ಕೆ ರಾಜಭಾಗದಲ್ಲಿ ವಿಶೇಷವಾದ ಶಕ್ತಿ ಬಂದಿದೆ. ಮಹಿಳೆಯರು ಕೂಡ ನೀವು ಕೂಡ ಮನೆ ಮನೆಗೆ ಹೋಗ್ಬೇಕು. ಸಿದ್ದರಾಮಯ್ಯವರು ಮಾಡಿರುವಂಥ ಗಣ ಕಾರ್ಯವನ್ನು ಮತ್ತೊಬ್ಬ ಮಹಿಳೆಯಾಗಿ ಹೇಳುವಂಥ ಪ್ರಯತ್ನ ನೀವು ಮಾಡಿದಾಗ ಖಂಡಿತವಾಗಿ ನಾವು ರಾಜ್ಯದಲ್ಲಿ ದೇಶದಲ್ಲಿ ಅತ್ಯಂತ ಹೆಚ್ಚು ಕಾಂಗ್ರೆಸ್ ಸೀಟ ಬರಲಿಕ್ಕೆ ಅನುಕೂಲ ಆಗುತ್ತೆ. ಮಾತನ್ನು ಮತ್ತೊಮ್ಮೆ ಹೇಳುತ್ತಾ, ನಾಳೆಯಿಂದಲೇ ನಮ್ಮ ಗ್ಯಾರಂಟಿ ಕಾರ್ಡ್ ಕೊಡುವಂಥ ಪ್ರಾರಂಭ ಮಾಡಿ, ಈಗಾಗಲೇ ಪ್ರಾರಂಭ ಮಾಡಿದರೆ ಬಹುಶಃ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಯಾವ ರೀತಿ ML ಎಲೆಕ್ಷನಲ್ಲಿ ತಾವು ಕೊಟ್ಟಿದ್ರೆ ಅದೇ ಮಾದರಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳನ್ನು ಪ್ರತಿ ಮನೆಗೆ ಮಹಿಳೆಯರ ಜೊತೆ ಕೂಡ ತಾವು ಹೋಗಿ ಹಂಚಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ, ಧನ್ಯವಾದ.